ಮನಸ್ಸಿನ ಬಾಗಿಲು ನಿಲ್ಲದೆ ಹೋಯ್ತು, ಮನಸ್ಸಿನ ದಿಗಿಲು ಇಮ್ಮಡಿಯಾಯ್ತು. ಬೆಂಗಳೂರಿನ ಕೋಟೆಗೆ ಇಲ್ಲವೆ ಕಾವಲು, ಕೆಂಪೇಗೌಡರ ಎದೆಗೊಡೆಯಿತು ಸಿಡಿಲು. ದಿಗಿಲು ಇಮ್ಮಡಿಯಾಯ್ತು. ಓ ಭೈರವ ಕಾಲ ಭೈರವ ರುದ್ರ ಭೈರವ ಓ ಸೌರವ ಗೌಡರು ಧರೆ ಕಾಯ ಒಡೆಯನ ಬೇಡಿಕೊಂಡರು. ಸಿಂಹದ ದನಿಗೂ ಆತಂಕ, ವಿಧಿಗೆ ಕಿಲ್ಲ ಅನುಕಂಪ. ನೀನಿತ್ತ ಪ್ರೇರಣೆಗೆ ನಿನ್ನಿಂದಲೇ ತಡೆಯೇ, ಬೆಳಕಿನಲ್ಲಿ ಕತ್ತಲೆಯು ಸರಿ. ನಿಲ್ಲಲಿ ನಿಲ್ಲಲಿ ಬಾಗಿಲು ನಗರವು ಗಮವಾಗಲು, ಗೆಲ್ಲಲಿ ಗೆಲ್ಲಲಿ ದೊರೆಗಳು ಗೆಲುವಿಗೆ ಮುನ್ನುಡಿ ಬರೆಯಲು. ಭೈರೇಶ ಢಮ್ ಢಮರು ಢಮ ಢಮರು ಢಮರುಗವೆ ನುಡಿದಂತೆ ಆಳು ಆ ದೊರೆಗೆ ವಿಪತ್ತು ಬಂದೈತೆ. ಒಪ್ಪತ್ತಿನಲ್ಲಿ ಸಿಡಿಲಾಗಿ ಬಡದು ಕಡು ದುಃಖ ಕೊಡ್ತೈತೆ. ಮೂಡನ ಪಡುವಣ ತೆಂಕಣ ಬಡಗಣ ದಿಕ್ಕುಗಳಲ್ಲಿ ದಕ್ಷಿಣದ ಬಾಗಿಲು ತಾನಿಲ್ಲದಣ್ಣ ತಾನಿಲ್ಲದು. ಸುಳ್ಳಾಗದಣ್ಣ ಪೊಳ್ಳಾಗದಣ್ಣ ಕೋಟೆಯ ಬಾಗಿಲು ದರೆಗುಳುವುದಣ್ಣ ದರೆಗುಳುವುದು. ಕಾಲಜ್ಞಾನಿಗಳೇ, ನೀವು ಎಲ್ಲವನ್ನೂ ತಿಳಿದವರು. ಇದಕ್ಕೆ ಪರಿಹಾರವೇ ಇಲ್ಲವೇ? ಈ ಕೆಂಪೇಗೌಡನ ಕನಸು
ನನಸಾಗುವುದಿಲ್ಲವೇ? ನಾವು ಯಾವ ತ್ಯಾಗಕ್ಕೂ ಸಿದ್ಧರಿದ್ದೇವೆ. ದಯಮಾಡಿ ಪರಿಹಾರವನ್ನು ಸೂಚಿಸಿ. ಪರಿಹಾರ ಒಂದೈತೆ, ಮರೆಯದೇ ಕೇಳಿಕೋ. ಐದು ಮುತ್ತಿನ ಒಡತಿ ಐನಾಗಿ ಇರಬೇಕು. ಆ ಜೀವದ ಒಳಗೆ ಜೀವ ಹೊಂದಿರಬೇಕು. ತುಂಬು ಬಸರಿಯ ಉಸಿರೆ ಬಲಿಯಾಗಬೇಕು. ನಿಲ್ಲದ ಬಾಗಿಲು ತಾನಿಂದು ಮನಸ್ಸಿನ ಚಿಂತೆ ಕಳೆವುದು. ಭೈರೇಶನಾಣೆ ಇದು ಕಾಲ ಭೈರವೇಶ್ವರನಾಣೆ. ಶಾಂತಂ ಪಾಪಂ ಮೃತ್ಯುಂ ಘೋರಂ. ಹೆಣ್ಣನ್ನು ತಾಯೆಂದು ಪೂಜಿಸುವ ನೆಲದಲ್ಲಿ ಹೆಣ್ಣಿನ ಬಲಿದಾನ ನಾ ಹೇಗೆ ಸಹಿಸಲಿ? ಬೇಡ ಇಂಥ ಕನಸು. ಹೃದಯ ಒಡೆಯ ಮನಸ್ಸು, ಕನಸಿನ ಬಾಗಿಲು ನಿಲ್ಲದೆ ಹೋಯ್ತು. ಮನಸ್ಸಿನ ದಿಗಿಲು ಇಮ್ಮಡಿಯಾಯ್ತು. ಸೊಸೆ ಲಕ್ಷ್ಮಿ ಬಂದಳು, ಮಾವನ ದುಗುಡ ಕಂಡು ನೊಂದಳು. ಮನೆಯೊಡೆಯನ ಮನದ ತುಮುಲವನು, ಮನೆ ದೇವರ ಕಳೆಯೋ ಚಿಂತೆಯನು. ಮನೆತನದ ಗೌರವವ ಉಳಿಸುವುದು ವ್ಯಸನದ ಮೂಲವನು ಹುಡುಕುವುದು ಹೇಗೆ? ಮಹಾಮಂಗಳಿ ಮಂಗಳ ಗೌರಿ ಗುಣವಂತೆ ಮಹಾಸಾಧ್ವಿ, ಮುತ್ತಿನ ಸೊಸೆ ಚಂದದ ಹಸೆ ಪತಿವ್ರತೆಯಿ ಲಕ್ಷ್ಮೀ. ಕತ್ತಲೆ ಕನಸು ಬಿತ್ತಲೆ, ರಾತ್ರಿ ಕತ್ತಲೆ ಕನಸು ಬಿತ್ತಲೆ. ಯಲಹಂಕನಾಡೆ ಕೊರಗುತ್ತಿದೆ ನೋಡೆ, ಯಲಹಂಕನಾಡೆ ಮರುಗುತ್ತಿದೆ ನೋಡೆ. ಧ್ವನಿ ನಾಲ್ಕು ದಿಕ್ಕಲೆಲ್ಲ ಸಿಕ್ಕು ಸಿಕ್ಕನು ಬಿಡಿಸಿಕೊಳ್ಳದೆ ನಮಗೆ ಮುಕ್ತಿ ಇಲ್ಲ.
ಸುದ್ದಿ ತಂದರು ಮಂತ್ರಿವರ್ಯರು, ಕೆಂಪೇಗೌಡರು ಹರ್ಷಗೊಂಡರು. ಮಹಾಪ್ರಭು ಮಹಾಪ್ರಭು, ನಿಮಗೊಂದು ಸಂತೋಷದ ಸುದ್ದಿ. ಏನು? ಹೌದು ಮಹಾಪ್ರಭು, ಶುಭ ಸಮಾಚಾರ. ಯಲಹಂಕ ಭೂಪಾಲರಾದ ನಿಮ್ಮ ನೆಮ್ಮದಿಗೆಡಿಸಿದ್ದ ದಕ್ಷಿಣದ ಬಾಗಿಲು ಈಗ ದೃಢವಾಗಿ ನಿಂತಿದೆ. ಹೌದು ಮಹಾಪ್ರಭು, ದೃಢವಾಗಿ ನಿಂತಿದೆ. ಏನು, ಏನ್ ಹೇಳಿದೆ, ಇನ್ನೊಮ್ಮೆ ಹೇಳು. ಆಹಾ, ಎಂತಹ ಶುಭ ಸಮಾಚಾರವನ್ನು ಹೇಳಿದೆ! ನನ್ನ ಕಿವಿಗಳನ್ನು ನಾನೇ ನಂಬಲಾಗುತ್ತಿಲ್ಲ. ಕಾಲಭೈರೇಶ್ವರ, ನಿನಗೆ ಕೋಟಿ ಕೋಟಿ ಪ್ರಣಾಮಗಳು. ನಾನು ಆ ದೃಶ್ಯವನ್ನು ಕಣ್ಣಾರೆ ನೋಡಬೇಕಲ್ಲ. ನಡೆಯಿರಿ, ಕೋಟೆಯತ್ತ ಸಾಗೋಣ. ಧಾವಿಸಿ ಬಂದರು ಕೆಂಪೇಗೌಡರು ಬಾಗಿಲ ಕಡೆಗೆ. ರಾಜಮನೆತನವೇ ಹಿಂಬಾಲಿಸಿತು ಅವರ ನಡಿಗೆ. ದಕ್ಷಿಣದ ಬಾಗಿಲ ಬಳಿ ಬರುತ್ತಿದ್ದಂತೆ ಎಲ್ಲೆಲ್ಲೂ ಜನ ಜನ ಜಂಗುಳಿ, ಹಾಹಾಕಾರ, ಆಕ್ರಂದನ. ಲಕ್ಷ್ಮೀ, ಅಯ್ಯೋ ಮಹಾಲಕ್ಷ್ಮೀ, ಏನಿದು, ಎಂತಹ ಕೆಲಸ ಮಾಡಿಕೊಂಡು ಬಿಟ್ಟೆ! ಅಯ್ಯೋ, ಈ ನತ ದೃಷ್ಟ ಮಾವನ ಕನಸನ್ನು ನನಸು ಮಾಡಲು ನಿನ್ನ ಪ್ರಾಣ ತೆತ್ತೆಯ. ನಿನ್ನ ಕರಳಿನ ಕುಡಿಗೂ ತ್ಯಾಗದ ಪಾಠವನ್ನು ಕಲಿಸಿಕೊಟ್ಟೆಯ. ಈ ಕೋಟೆಯ ಬಾಗಿಲು ನಿಲ್ಲಲು ನಿನ್ನ ರಕ್ತವನ್ನೇ ಹರಿಸಿಬಿಟ್ಟಯ್ಯ ಲಕ್ಷ್ಮೀ. ಅಯ್ಯೋ ಅಯ್ಯೋ, ನಾ ನೋಡಲಾರೆ, ನಾ ಸಹಿಸಲಾರೆ. ಕಾಲಭೈರವ, ಇದು ನಿನಗೆ ಸರಿಯೇ? ನೀನು ಮಾಡಿದ್ದು ಸರಿಯೇ? ಅನಾಹುತವೇ ಜರುಗಿತು, ಬಲಿದಾನವಾಯಿತು. ಮಾವನ ಕನಸಿಗೆ ತನ್ನನೇ ಅರ್ಪಿಸಿಕೊಂಡಳು ಪ್ರಾಣವನೇ. ತ್ಯಾಗಿ ಮಹತಾಯಿ ಲಕ್ಷ್ಮೀ, ಧನ್ಯ ಧನ್ಯ ನಮ್ಮ ಭೂಮಿ, ನಮ್ಮ ಭೂಮಿ. ದೈವ ಸ್ವರೂಪರಾದ ಮಾವಯ್ಯ, ಈ ನಿಮ್ಮ ಸೊಸೆಯ ಮೇಲೆ ಕ್ಷಮೆ ಇರಲಿ. ನೀವು ಕೈಗೊಂಡಿರುವ ಮಹತ್ ಕಾರ್ಯಕ್ಕೆ ಇದು ನನ್ನ ಅಳಿಯು ಸೇವೆ. ನನ್ನನ್ನು ಮಗಳಿಗಿಂತ ಹೆಚ್ಚಾಗಿ ತಾಯಿಯಂತೆ ನೋಡಿಕೊಂಡಿರಿ. ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನನ್ನ ಈ ಬಲಿದಾನ ಸಮವಲ್ಲದಿದ್ದರೂ ನಿಮ್ಮ ಋಣ ತೀರಿಸಲು ನನಗೆ ಬೇರೆ ದಾರಿ ಕಾಣಲಿಲ್ಲ ಮಾವಯ್ಯ. ಕೆಂಪೇಗೌಡರ ನಗರ ನಿರ್ಮಾಣ ಎಂದಿಗೂ ಅರ್ಧಕ್ಕೆ ನಿಲ್ಲಬಾರದು. ನಿಮ್ಮ ಕೀರ್ತಿ ಸೂರ್ಯ ಚಂದ್ರರಿರುವವರೆಗೂ ಅಜರಾಮರವಾಗಿರಲಿ. ಹೋಗಿ ಬರುತ್ತೇನೆ, ಇನ್ನೊಂದು ಜನ್ಮ ಬಿದ್ದರೆ ನಿಮ್ಮ ಮಗಳಾಗಿ ಹುಟ್ಟಿ ಬರುತ್ತೇನೆ. ಕಾಲಭೈರವ, ಕೆಂಪೇಗೌಡರ ಕಾರ್ಯ ಸಾಧನೆಗೆ ಇನ್ನೆಂದು ಅಡ್ಡಿ ಆತಂಕಗಳನ್ನು ತರಬೇಡ. ಅವರ ನವ ನಗರ ನಿರ್ಮಾಣಕ್ಕೆ ನಿನ್ನ ಅಭಯ ಆಶೀರ್ವಾದ ಎಂದೆಂದಿಗೂ ಇರಲಿ. ಜೈ ಕಾಲಭೈರವೇಶ್ವರ, ಜೈ ಕೆಂಪಮ್ಮ ದೇವಿ, ಜೈ ಕೆಂಪಮ್ಮ ದೇವಿ. ಬಸುರಿ ಲಕ್ಷ್ಮೀ ಬಾಗಿಲ ಬಳಿಗೆ ಸಾಗಿ ಬಂದಳು. ತನ್ನ ಆತ್ಮಾರ್ಪಣೆಗೆ ಮನಸಾರೆ ನಿಂತಳು. ಹೆಚ್ಚು ಭಕ್ತಿಯ ಹಿಡಿದು ಭೈರವೇಶ್ವರನ ನೆನೆದು ಕುಲದ ಘನತೆಯೇ ಹಿರಿದು ಎಂಬ ನೀತಿಗೆ ಮಣಿದು ಕತ್ತಿಗೆ ಕೊರಳನು ಕೊಟ್ಟಳು.
ಪ್ರಾಣ ಪಕ್ಷಿಯು ಹಾರಿ ಹೋಯಿತು, ಧರೆಗೆ ಉರುಳಿದ ದೇಹ ಹುತಾತ್ಮವಾಯಿತು. ದಕ್ಷಿಣದ ಬಾಗಿಲಿಗೆ ದಕ್ಷಿಣೆ ತಾನಾದಳು. ಬೆಂಗಳೂರು ಕೋಟೆಗೆ ರಕ್ಷಣೆ ಇವಳಾದಳು. ನಿಂತಿತು ನಿಂತಿತು ಬಾಗಿಲು ಲಕ್ಷ್ಮಿಯ ಮಹಿಮೆಯ ಸಾರಲು. ಸರಿ